ರಾಣಿ ಕ್ಯಾಬಿನಿಗೆ ಬಾ. ಮ್ಯಾಮ್, ಅಳ್ತಿದ್ಯಾ? ಇಲ್ಲ ಮ್ಯಾಮ್, ನಾನು ಯಾಕೆ ಅಳ್ಳಿ? ಸುಳ್ಳು ಹೇಳ್ಬೇಡ, ನನ್ನ ಕಣ್ಣು ಯಾವತ್ತೂ ನನ್ನ ಮೋಸ ಮಾಡಲ್ಲ. ಕೈ ನೋಡ್ಕೊಂಡು ಯಾಕೆ ಅಳ್ತಿದ್ದೆ? ಏನಾಗಿದೆ ಕೈಗೆ? ಏನಿಲ್ಲ ಮ್ಯಾಮ್. ಕೈ ತೋರ್ಸು. ಏನಿಲ್ಲ ಮ್ಯಾಮ್. ಕೈ ತೋರ್ಸು. ಒಂದೆ ಏನೂ ಇಲ್ಲ ಮ್ಯಾಮ್. ಸಾಧ್ಯನೇ ಇಲ್ಲ, ಯಾರೋ ಕೈ ಮೇಲೆ ಬರೆ ಹಾಕಿರೋ ತರ ಇದೆ. ಹಲೋ, ಫಸ್ಟ್ ಏಡ್ ಬಾಕ್ಸ್ ತಗೊಂಡು ತಕ್ಷಣ ನಮ್ಮ ಕ್ಯಾಬಿನ್ ಬಾ. ಕೂತ್ಕೊ. ಪರವಾಗಿಲ್ಲ ಮ್ಯಾಮ್. ಕೂತ್ಕೊ ಅಂದೆ. ಅಪ್ಪನ ಜೊತೆ ಜಗಳ ಆಡ್ಕೊಂಡೆ. ಅವ್ರಿಗೆ ಮದ್ವೆ ಮಾಡಿಸೋ ವಿಷಯದಲ್ಲಿ ನನಗೆ ಅಮ್ಮನ ಅವಶ್ಯಕತೆ ಎಷ್ಟಿದೆ ಅಂತ ತಿಳಿಸೋಕೆ ನನಗೆ ನಾನೇ ಬರೆ ಹಾಕ್ಕೊಂಡೆ. ಸರಿಮಾ, ಇಷ್ಟು ನೋವು ಇಟ್ಕೊಂಡು ಆಫೀಸ್ಗೆ ಯಾಕೆ ಬರಕ್ಕೆ ಹೋದೆ? ರಜೆ ತಗೊಳ್ಳೋದಲ್ವಾ? ಹಾಗೆ ಅನ್ಕೊಂಡೆ ಮ್ಯಾಮ್. ಆದ್ರೆ ಯಾಕೋ ಗೊತ್ತಿಲ್ಲ, ಇವತ್ ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತು. ಅದಕ್ಕೆ ಆಫೀಸಿಗೆ ಬಂದೆ. ನಿಮ್ ತಾಯಿ ಅವಶ್ಯಕತೆ ಇದ್ದಾಗ ನನ್ನನ್ನ ನೋಡ್ಬೇಕು ಅನ್ಸುತ್ತೆ. ನಂಗೆ ಮಗಳ ನೆನಪಾದಾಗ್ಲೆಲ್ಲ ನಿನ್ನ ಮುಖ ಕಣ್ ಮುಂದೆ ಬರುತ್ತೆ. ಆದ್ರೆ ವಿಧಿ ನಮ್ಮಿಬ್ಬರನ್ನು ಅಮ್ಮ ಮಗಳನ್ನಾಗಿ ಮಾಡ್ಲಿಲ್ಲ. ಸರಿ ಹೋದೆ, ಏನು ಪ್ರಾಬ್ಲಮ್ ಇಲ್ಲ. ನೀನು ನನ್ನ ಮಗಳ ಥರ ಅಲ್ವಾ, ಅಮ್ಮ ಹೇಳಿರೋ ಮಾತು ಕೇಳಬೇಕಲ್ವಾ? ನಿನ್ನ ಮನಸ್ಸು ಕೈ ಪೂರ್ತಿ ಗುಣ ಆಗೋವರೆಗೂ ಆಫೀಸಿಗೆ ಬರಬೇಡ. ಹೊರಡು. ಪರವಾಗಿಲ್ಲ ಮ್ಯಾಮ್. ಹೊರಡು ಅಂತ ಹೇಳಿದೆ ತಾನೆ, ಹೊರಡು. Thank you.
ज्ञापक रानी चिक्कोळागिद्दाग ಅವಳು ಬೇಕು ಅಂದಿದ್ದನ್ನ ನಾನು ಕೊಡಿಸ್ತೇ ಹೊದ್ರೆ ಅಚ್ಚಿ ಹಿಡಿದು ಹಠ ಮಾಡ್ತಿದ್ಲು ಆಗೆಲ್ಲ ನನ್ನ ಒಪ್ಸೋದಕ್ಕೆ ರಾಣಿ ಏನು ಮಾಡ್ತಿದ್ಲು ಅಂತ ಸ್ವಲ್ಪ ನೆನೆಸ್ಕೊಳ್ಳಿ ಇದೇ ರೀತಿ ಬಾಗಲಿಗೆ ಅಡ್ಡ ಹಾಕಿ ನಿಂತ್ಕೊಂಡು ಬಿಡೋಳು ನನ್ನ ಹೊರಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಇವತ್ತು ನನಗೂ ಅವಳಿಂದ ಏನೋ ಸಿಗಬೇಕಾಗಿದೆ ಅದು ಸಿಗೋವರೆಗೂ ನಾನು ಹೀಗೆ ಅಡ್ಡವಾಗಿ ನಿಂತಿರ್ತೀನಿ ನಾನು ಅವಳನ್ನ ಒಳಗೆ ಹೋಗೋದಕ್ಕೆ ಬಿಡಲ್ಲ ರಾಣಿ ಅದೇನು ಅಂತ ಕೇಳಬಾರದ ಅಮ್ಮ ನಂದೇನು ದೊಡ್ಡ ಬೇಡಿಕೆ ಇಲ್ಲ ಇವಳು ನನ್ನ ಮಾತಾಡಿಸಬೇಕು ನೀನು ನನ್ನ ಮಾತಾಡಿಸಿದ್ರೆ ಇನ್ಮೇಲ್ ನಾ ಯಾವತ್ತೂ ಮಾತು ಬಿಡಲ್ಲ ಅಂತ ನೀನು ಮಾತು ಕೊಟ್ಟೆ ನಾನು ಒಳಗೆ ಹೋಗೋದಕ್ಕೆ ಬಿಡದು ಅಜ್ಜಿ ನಂದು ಒಂದು ಪ್ರಶ್ನೆ ಇದೆ ಅದು ಇವತ್ತು ನೆನ್ನೆದಲ್ಲ 18 ವರ್ಷದಿಂದ ಕೇಳ್ತಾ ಬಂದಿರೋ ಪ್ರಶ್ನೆ ತುಂಬಾ ಸಿಂಪಲ್ ಪ್ರಶ್ನೆ ನಿಮಗೂ ಗೊತ್ತಿರದೆ ನನಗೆ ನಮ್ಮ ಅಮ್ಮ ಬೇಕು सेरी कष्टा पड़तिदिया मदलु नीनन मुठागे निन्न स्नेहिते अपर्णन मद्वे माडि मुगिसु नीन मद्वे मुगिसिकोंडु बर्तिद्दागे नानु नन्न मद्वे निर्धार तिळिसिदे ತಪ್ಪು ನಿರ್ಧಾರದಿಂದಾಗಿ ಹುಡುಕಾಟವೇ ನನ್ನ ಜೀವನ ಹೋಗ್ಬಿಟ್ಟಿದೆ ನಿನ್ನನ್ನು ಹುಡುಕದೇ ಇರೋ ಜಾಗಗಳೇ ಇಲ್ಲ ನಿನ್ನನ್ನು ಹುಡುಕದೇ ಇರೋ ರೀತಿಗಳೇ ಇಲ್ಲ ಯಾವುದೋ ಅಡ್ರೆಸ್ ಇನ್ಯಾವುದೋ ಫೋನ್ ನಂಬರ್ ಯಾವುದೋ ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಇನ್ಯಾವುದೋ ಡ್ರೈವಿಂಗ್ ಲೈಸೆನ್ಸ್ ಯಾವುದನ್ನು ಬಿಡಲಿಲ್ಲ ಎಲ್ಲ ತರದ ಪ್ರಯತ್ನನು ಮಾಡಿದೆ ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಲ್ಲ निराशे नानु निर्धार कळेद होगिरो वस्तुन हुडुकोवाग अदु नम्म कण्णु मुंदे इद्रु नावदन्न नोडल्ल
ಅದೆ ಹುಡುಕಾಟ ಸಾಕು ಅಂತ ನಿಲ್ಲಿಸಿದ ತಕ್ಷಣ ಅದೇ ಬಂದು ನಮ್ಮ ಕೈಗೆ ತೊಡ್ರಿಕೊಳ್ಳುತ್ತೆ. ನಾನು ಒಬ್ಬಳು ತಾಯಿಲ್ಲದ ಹುಡುಗಿನ ದತ್ತು ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಂತ ನಾನಿನ್ನ ಮರಿತೀನಿ ಅಂತ ಅನ್ಕೋಬೇಡ. ನಾನು ಈ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ನೀನು ಎಲ್ಲಿದೆಯೋ ಅಲ್ಲೇ ನಿನಗೊಬ್ಳು ತಾಯಿ ಸಿಗ್ಬೋದು, ಅಥವಾ ನೀನೇ ನನ್ನನ್ನ ಹುಡ್ಕೊಂಡು ಬರ್ಬೋದು ಅನ್ನೋ ಉದ್ದೇಶ ಅಷ್ಟೆ. ನೀ ನನ್ನನ್ನ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೀನಿ. ಒಬ್ಳ ತಾಯಿ ನೋವನ್ನ ಮಗಳು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ. ನಾನೊಂದು ನಿರ್ಧಾರ ಮಾಡಿದ್ದೀನಿ, ಅದನ್ನ ನಿಮಗೆ ತಿಳಿಸಿ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ. ಇಷ್ಟು ವರ್ಷ ನನ್ನ ಮಗಳನ್ನ ಹುಡುಕ್ತಾ ಹುಡುಕ್ತಾ ನನ್ನ ತಾಯ್ತನದ ಭಾವನೆಗಳನ್ನ ಅದು ಮೆಟ್ಟಿದ್ದೆ. ರಾಜನ್ನ ನನ್ನ ಮಗನ ಥರ ಬೆಳೆಸಿದ್ರು, ನನ್ನ ಕೊರತೆನ ನನ್ನ ದುಃಖನ ಮರೆಯೋ ಉದ್ದೇಶನೇ ಅದರಲ್ಲಿ ಜಾಸ್ತಿ ಇತ್ತು. ರೀಸೆಂಟಾಗಿ ಶಿವಾನಿ ಬಗ್ಗೆ ಕ್ಲೂ ಸಿಕ್ತು ಅಂತ ದಾವಣಗೆರೆ ಹೋಗಿದ್ದೆ, ಆದರೆ ಅಲ್ಲಿ ಏನೂ ಸಿಗಲಿಲ್ಲ. ಅದಾದ್ಮೇಲೆ ಬೇರೆ ದಾರಿನೇ ಇಲ್ಲ ಅಂತ ಅನ್ಸೋಕೆ ಶುರು ಆಯಿತು. ಅದಕ್ಕೆ ನನ್ನ ಭಾವನೆಗಳಿಗೆ ರೂಪ ಕೊಡುವಂಥ ಸಮಯ ಬಂದಿದೆ ಅಂತ ನನಗೀಗ ಅನ್ನಿಸ್ತಿದೆ. ಒಂದು ಹುಡುಗಿನ ದತ್ತಕ್ಕೆ ತಗೊಂಡು ಅವಳ ತಾಯಿಯಾಗಿ ಅದರಲ್ಲೇ ಸಾರ್ಥಕತೆ ಕಂಡುಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹುಡುಗಿ ನಿಮಗೆಲ್ಲ ಗೊತ್ತಿರೋಳೆ, ರಾಣಿ. ಈ ವಿಷಯದಲ್ಲಿ ಮುಂದುವರಿಯೋಕೆ ಮುಂಚೆ ನಿಮಗೆಲ್ಲ ಒಂದು ಮಾತು ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೆ ಡಿಸಿಷನೇ, ಆದ್ರೆ ಬೆಳ್ದು ನಿಂತಿರೋ ರಾಣಿನ ಕೊಡಕ್ ಅವ್ರ ಅಪ್ಪ ಅಮ್ಮ ಒಪ್ಪಬೇಕಲ್ವಾ? ಅದು ಅಲ್ಲದೆ ನಿಮ್ ಮದರ್ಲಿ ಫೀಲಿಂಗ್ಸ್ ಫುಲ್ಫಿಲ್ ಆಗ್ಬೇಕಂದ್ರೆ ನೀವ್ ಯಾವ್ದಾದ್ರು ಅನಾಥಾಶ್ರಮೆಯಿಂದ ಒಂದ್ ಪುಟ್ ಪಾಪುನ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ ಆಸೆನೂ ಈಡೇ ಇರುತ್ತೆ. ನಿಮಗೆ ಬೆಳೆದಿರೋ ಹುಡುಗಿನೇ ದತ್ತು ತಗೋಬೇಕು ಅನ್ನೋ ಹಾಗಿದ್ರೆ ನನ್ ಮಗಳು ಅನುಷ್ಕನ್ನೇ ದತ್ತು ತಗೋಬೋದಲ್ಲ. ನಿನ್ ಲೈಫ್ನ ಎಲ್ಲ ನಿರ್ಧಾರಗಳನ್ನ ಹೇಸ್ಟಿಯಾಗೆ ತಗೊಂಡಿದೀಯ, ಹಿಂದೆ ಮುಂದೆ ಯೋಚಿಸ್ದೆ. ಫಾರ್ ಎಕ್ಸಾಂಪಲ್, ನಿನ್ ಮದ್ವೆ. ನನಗನ್ಸುತ್ತೆ ಅಟ್ಲೀಸ್ಟ್ ಈ ಸರ್ತಿನಾದ್ರೂ
ನೀನು ಯೋಚನೆ ಮಾಡಿ ಡಿಸಿಷನ್ ತಗೋತೀಯಾ ಅಂತ. ರಾಣಿ ಒಳ್ಳೆ ಹುಡುಗಿನೇ, ಹಾಗಂತ ಅವಳನ್ನ ಮನೆ ಕರ್ಕೊಂಡು ಬಂದು ಇಟ್ಕೊಳ್ಳಕ ಆಗುತ್ತಾ? ಅವಳು ಹಿಂದೆ ಮುಂದೆ ವಿಚಾರಿಸಬೇಕು, ಅವಳು ಯಾರು ಎತ್ತ ಅಂತ ತಿಳ್ಕೊಬೇಕು. ಅದು ಅಲ್ಲದೆ ಮೊದಲು ಅವಳಿಗೆ ಇದು ಇಷ್ಟ ಇದೆಯೋ ಇಲ್ವೋ ಅಂತ ನೋಡಬೇಕು. ಅದು ಅಲ್ಲದೆ ಅಡಾಪ್ಷನ್ ಲಾಸ್ ಈಗ ತುಂಬಾ ಸ್ಟ್ರಾಂಗ್ ಆಗಿದೆ, 108 ಪ್ರೊಸೀಜರ್ಸ್ ಇರುತ್ತೆ, ಸುಮಾರು ಕಡೆಯಿಂದ ಪರ್ಮಿಷನ್ ತಗೋಬೇಕಾಗುತ್ತೆ. ರಾಜ ಹೇಳ್ತಿರೋದು ಸರಿ ಇದೆ. ಹಿಂದಿನ ಕಾಲದ ತರ ಎಳ್ಳು ನೀರು ಬಿಡಿಸ್ಕೊಂಡು ದಾನ ತಗೊಳ್ಳೋ ಹಾಗೆ ದತ್ತು ತಗೊಳ್ಳೋದಕ್ಕೆ ಆಗೋದಿಲ್ಲ. ಇದೆಲ್ಲದಕ್ಕಿಂತ ಮೊದಲು ನಂದೊಂದು ಪ್ರಶ್ನೆ ಇದೆ. ನೀವು ರಾಣಿನ ದತ್ತು ತಗೊಂಡ್ಮೇಲೆ ನಿಮ್ಮ ಮಗಳನ್ನ ಹುಡುಕೋದು ಬಿಟ್ಬಿಡ್ತೀರಾ? ಅಥವಾ ನಿಮ್ಮ ಮಗಳನ್ನ ಮರ್ತೇ ಬಿಡ್ತೀರಾ? ನಿರ್ಧಾರ ಸರಿ ಇದೆಯೋ ಸರಿ ಇಲ್ವೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ ಅದು ನನಗೆ ಗೊತ್ತಿಲ್ಲ. ಇದರಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಇದೆ, ಯಾವ್ದು ಕಷ್ಟ ಯಾವ್ದು ನಷ್ಟ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನೀವು ಈ ನಿರ್ಧಾರನ ನಿಮ್ಮ ಮನಸ್ಸಿಂದ ತಗೊಂಡಿದ್ದೀರ ಅನ್ನೋದು ಮಾತ್ರ ನನಗೆ ಗೊತ್ತು. ಅದನ್ನ ಇವ್ರು ಯಾರು ಅರ್ಥ ಮಾಡ್ಕೊಳ್ದೆ ನಿಮಗೆ ಸಪೋರ್ಟ್ ಮಾಡದೆ ಹೋದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಹ್ಮ್, ನಾಳೆ ರಾಣಿ ಜೊತೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವಳ ಅಭಿಪ್ರಾಯ ತಿಳ್ಕೊಂಡು ಮುಂದುವರಿತೀನಿ. ಒಳ್ಳೆ ಕನ್ಸ್ ಕಾಂತ, ಒಳ್ಳೆ ನಿದ್ದೆ ಮಾಡಿರ್ಬೇಕಲ್ವಾ? ಏನ್ ಕನ್ಸು? ಅದೇ ಈ ರಾಜನ್ಗೆ ರಾಣಿ ಆಗೋ ಕನ್ಸು. ಮೊನ್ನೆ ರಾಜನ್ಗೊಂದು ಹುಡುಗಿ ನೋಡಿದೀನಿ ಅಂತ ಅತ್ತೆ ನಿನ್ ಕಡೆ ನೋಡೋದನ್ನ ನಾನ್ ನೋಡ್ದೆ. ಮೇಡಮ್, ನನ್ ಕಡೆ ನೋಡಿದ್ದನ್ನ, ನೀನ್ ಅದನ್ ನೋಡಿದ್ದನ್ನ, ನಾನು ನೋಡ್ದೆ. ನಿಮ್ ಮನೆಯವರೆಲ್ಲ ಯಾರ್ಯಾರನ್ನ ನೋಡಿದ್ರು ಅನ್ನೋದನ್ನು ನಾನ್ ನೋಡ್ದೆ. ಅದಕ್ಕೇನೀಗ ಅತ್ತೆ ಹಾಗೆ ಹೇಳಿದ್ರು ಅಂದ ತಕ್ಷಣ ಕನ್ಸ್ ಕಾಣಕ್ ಶುರು ಮಾಡ್ಬೇಡ. ಹಲೋ, ನನ್ ಟೇಸ್ಟ್ ಏನ್ ಇನ್ನೂ ಕೆಟ್ಟಿಲ್ಲ ನಿನ್ ಬಗ್ಗೆ ಕನ್ಸ್ ಕಾಣೋದಿಕ್ಕೆ. ನೋಡು, ಅತ್ತೆ ಹೇಳಿದ್ರು ಅಷ್ಟೇ, ಯಾರ್ ಹೇಳಿದ್ರು ಅಷ್ಟೇ, ಏಳೇಳ್ ಜನ್ಮ ಬಂದ್ರು ನಾನ್ ನಿನ್ನ ಮದ್ವೆ ಆಗಲ್ಲ. ಏಳೇಳ್ ಜನ್ಮ ಯಾಕೆ? ಎಂಟನೇ ಜನ್ಮದಲ್ಲಿ ನೀನು ನಿಮ್ಮ ಅತ್ತೆ ಇಬ್ರು ಹುಟ್ಟು ಬಂದ್ರು ನಾನ್ ನಿನ್ ಮದ್ವೆ ಆಗಲ್ಲ. ಹಾಗಂತ ಅತ್ತೆ ಹತ್ರ ಹೋಗಿ ಹೇಳು.
ರಾಣಿನ ಕಂಡ್ರೆ ನಂಗಾಗಲ್ಲ, ಅವಳನ್ನ ಮದ್ವೆ ಆಗಲ್ಲ ಅಂತ ನೀನೆ ಹೇಳು. ಯಾಕೆ ನಿನಗೆ ಹೆದರಿಕೆ ನಾನು ನಿಮ್ಮ ಅತ್ತೆ ಹತ್ರ ಮಾತಾಡೋದಕ್ಕೆ? ನೀನೆ ಹೋಗಿ ಹೇಳು. ನೀನ್ ಹೇಳಲ್ಲ ಅಂತ ಹೇಳ್ತಿದ್ಯಲ್ಲ, ಅದ್ರಲ್ಲೇ ಗೊತ್ತಾಗುತ್ತೆ ನೀನೇನೋ ಪ್ಲಾನ್ ಮಾಡ್ತಿದ್ಯಾ ಅಂತ. ಹುಡುಗ ನೋಡಕ್ ಚೆನ್ನಾಗಿದ್ದಾನೆ, ಆಸ್ತಿ ಪಾಸ್ತಿ ಇದೆ, ಮದ್ವೆ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತನಾ? ನಿನ್ನಂತ ಚೀಪ್ ಮೆಂಟಾಲಿಟಿ ಇರೋರ್ನ ನನ್ನ ಜಗತ್ನಲ್ಲಿ ಎಲ್ಲೂ ನೋಡಿಲ್ಲ.